ಹಲೋ ಫ್ರೆಂಡ್, ನಮಸ್ಕಾರ. ನಾನು ನಿತಿನ್, ನಿಮಗಾಗಿ ಮತ್ತೊಂದು ಹೊಸ ವಿಡಿಯೋನ ತೊಗೊಂಬಂದಿದ್ದೀನಿ. ಇವತ್ತಿನ ನೋಡಲಿ ಫ್ರೆಂಡ್ಸ್, ನಮಗೆ ಡೇಟಾ ಎಂಟ್ರಿ ಜಾಬ್ ಬಗ್ಗೆ ಹೇಳ್ತಾ ಇದ್ದೀನಿ. ಡೇಟಾ ಎಂಟ್ರಿಲಿ ನೋಡಿ ಫ್ರೆಂಡ್ಸ್, ತುಂಬ ಬೇರೆ ಬೇರೆ ರೀತಿಯಾದಂಥ ಡೇಟಾ ಎಂಟ್ರಿ ಜಾಬ್ಸ್ ಇರುತ್ತೆ. ಅದರಲ್ಲಿ ಒಂದು ಡೇಟಾ ಸ್ಕ್ರ್ಯಾಪಿಂಗ್ ಅಥವಾ ವೆಬ್ ಸ್ಕ್ರ್ಯಾಪಿಂಗ್ ಅಂತ ನಾವು ಕರಿತಿದ್ವಿ. ಇವತ್ತು ನಾನು ನಿಮಗೆ ಡೇಟಾ ಸ್ಕ್ರ್ಯಾಪಿಂಗ್ ಅಥವಾ ವೆಬ್ ಸ್ಕ್ರ್ಯಾಪಿಂಗ್ ಕೆಲಸ ಯಾವ ರೀತಿ ಮಾಡೋದು ಅಂತ ಕಂಪ್ಲೀಟಾಗಿ ಮಾಹಿತಿನ ಕೊಟ್ಟಿದ್ದೀನಿ. ಅದ್ರ ಜೊತೆ ನಿಮಗೆ ಪ್ರೂಫ್ ಕೂಡ ತೋರಿಸ್ತಿದ್ದೀನಿ, ಈ ಕೆಲಸನ ಮಾಡಿ ಜನ ಯಾವ ರೀತಿ ದುಡ್ಡನ್ನು ಗಳಿಸ್ತಾ ಇದ್ದಾರೆ, ನೀವು ಯಾವ ರೀತಿ ದುಡ್ಡನ್ನು ಗಳಿಸ್ಬೋದು ಅಂತ ಹೇಳ್ತಿದ್ದೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನಿಮಗೆ ಈ ಸ್ಕಿಲ್ಲನ್ನು ಕಲಿಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳಿದ್ದೀನಿ ಯಾವ ರೀತಿ ಈ ಕೆಲಸನ ಮಾಡೋದು ಅಂತ. ಸೊ ಹಾಗೆ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರು ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇಲ್ಲ, ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ರೆಗ್ಯುಲರ್ ಬೇಸಿಸ್ ಮೇಲೆ ಆನ್ಲೈನ್ ಮನಿ ಮೇಕಿಂಗ್ ವಿಡಿಯೋಸ್ ಅನ್ನ ತರ್ತಾ ಇರ್ತೀನಿ, ಬೇರೆ ಬೇರೆ ಮೆಥಡ್ಸ್ ಅನ್ನ ಹೇಳ್ತಾ ಇರ್ತೀನಿ. ಇದ್ರ ಜೊತೆ ಫ್ರೆಂಡ್ಸ್, ಪಕ್ಕದಲ್ಲಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋಕೆ ಮರೆಯೋಕೆ ಹೋಗಬೇಡಿ. ಇದರಿಂದ ಏನಾಗುತ್ತೆ, ನಾನು ಯಾವಾಗ ಹೊಸ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀನೋ ಇಲ್ಲಕ್ಕಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಕಳಿಸಿನ ಇಲ್ಲಕ್ಕಿಂತ ಮುಂಚೆ ನಿನ್ನ ವಿಡಿಯೋಸ್ ಅನ್ನ ನೋಡಬಹುದು. ಸೊ ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಿಮಗೆ ಮೊದಲಿಗೆ ನಾನು ಪ್ರೂಫ್ ಅನ್ನ ತೋರಿಸಿದೀನಿ. ಅದ್ರ ನಿಮಗೂ ಗೊತ್ತಾಗುತ್ತೆ ಈ ಕೆಲಸದಲ್ಲಿ ಎಷ್ಟು ದುಡ್ಡು ಸಿಗ್ತಾ ಇದೆ ಅಂತ. ತುಂಬಾನೇ ಒಳ್ಳೆ ವರ್ಕ್ ಇದೆ ಫ್ರೆಂಡ್ಸ್, ಈಸಿಯಲ್ ಇದೆ. ಯಾರು ಬಿಗ್ನರ್ಸ್ ಇದ್ರೆ ಕೆಲಸನ ಮಾಡಬಹುದು. ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾರ ಫ್ರೆಂಡ್ಸ್, ನಾನು ಮೇಲ್ಗಡೆ ಬಂದು ಇಲ್ಲಿ ಸರ್ಚ್ ಅಲ್ಲಿ ಡೇಟಾ ಸ್ಕ್ರ್ಯಾಪಿಂಗ್ ಅಂತ ಟೈಪ್ ಮಾಡಿದೀನಿ. ಓಕೆ, ನಮ್ಮ ಮುಂದೆ ನೋಡ್ತಾ ಇದರಲ್ಲಿ ರಿಸಲ್ಟ್ ಬಂದಿದೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕೆಲಸನ ಮಾಡ್ತಾ ಇದಾರೆ. ಅದ್ರ ಜೊತೆಲಿ ಫ್ರೆಂಡ್ಸ್, ನೀವು ರಿವ್ಯೂಸ್ ಅನ್ನ ನೋಡಿ ಎಷ್ಟೊಂದು ಕೆಲಸ ಇದೆ ಅಂತ ನಿಮ್ಗೆ ಇಲ್ಲಿ ಅರ್ಥ ಆಗುತ್ತೆ. ಓಕೆ, ಸೊ ನೋಡ್ತಾರ ಫ್ರೆಂಡ್ಸ್, ಇವರು ಇಲ್ಲಿವರೆಗೂ 843 ಕೆಲಸನ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ನೋಡ್ತಾರ 125 ಕೆಲಸನ ಮಾಡಿಕೊಟ್ಟಿದ್ದಾರೆ ಇವರು, 137 ಕೆಲಸನ ಮಾಡಿಕೊಟ್ಟಿದ್ದಾರೆ. ಸೊ ಇದರಿಂದ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಫ್ರೆಂಡ್ಸ್, ಇದು ಕೆಲಸದ ಬೇಡಿಕೆ ಎಷ್ಟಿದೆ ಅಂತ. ಓಕೆ, ಸೊ ಇಲ್ಲಿ ನೀವು ಬಂದು ಫೈವರ್ ಅಲ್ಲಿ ನೋಡಬಹುದು. ಅದ್ರ ಜೊತೆಲಿ ಫ್ರೆಂಡ್ಸ್, ಇಲ್ಲಿ ನೋಡಿ ರಿವ್ಯೂಸ್ ನೋಡಿ ಫ್ರೆಂಡ್ಸ್. ಇದೇ ನಿಮ್ಗೆ ಹೇಳಿದಿಲ್ಲ, 843 ರಿವ್ಯೂಸ್ ಇದೆ. ಇದು ಒಂದು ಮಾತನ್ನ ಆಪ್ದಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಏನಾಗುತ್ತೆ ಅಂದ್ರೆ, ಎಷ್ಟು ಜನ ಕೆಲಸನ ಮಾಡ್ಕೊಂಡು ಹೋಗಿರ್ತಾರೋ ಎಲ್ಲರೂ ಇಲ್ಲಿ ರಿವ್ಯೂಸ್ ಅನ್ನ ಬರೆಯೋಕೆ ಹೋಗೋದಿಲ್ಲ. ಏನಿಲ್ಲಪ್ಪ ಅಂತಂದ್ರು 30-20% ಮಾತ್ರ ಜನ ಅಷ್ಟೇ ಇಲ್ಲಿ ರಿವ್ಯೂಸ್ ಅನ್ನ ಬರೀತಾರೆ. ಓಕೆ, ಸೊ ಇಲ್ಲಿ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಕೆಲಸಕ್ಕೆ ಬೇಡಿಕೆ ಇದೆ ಅಂತ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್, ನೀವು ತುಂಬಾ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡಬಹುದು. ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಇದೆ ನೋಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರತಿಯೊಬ್ಬರು 200-100 ಈ ರೀತಿಯವರಿಗೆ ರಿವ್ಯೂ ಸಿಗ್ತಾ ಇದೆ. ಅಂದ್ರೆ ಕೆಲಸಕ್ಕೆ ಬೇಡಿಕೆ ತುಂಬಾ ಇದೆ. ಓಕೆ, ಸೊ ನಿಮ್ಗೆ ಮುಂದೆ ಹೇಳ್ತಿದ್ದೀನಿ ಯಾವ ರೀತಿ ಕೆಲಸನ ಮಾಡೋದು ಅಂತ. ಇದು ಫೈವರ್ ಏನಿದೆಲ್ಲ ಫ್ರೆಂಡ್ಸ್, ಫ್ರೀಲೆನ್ಸಿಂಗ್ ವೆಬ್ಸೈಟ್ ಇದೆ. ಇವಾಗ ನಿಮ್ಗೆ ಮುಂದೆ ವರ್ಕ್ ಅನ್ನ ಹೇಗೆ ಮಾಡ್ತಾರೆ ಅಂತ ಹೇಳ್ತಿದ್ದೀನಿ. ಡೇಟಾ ಸ್ಕ್ರ್ಯಾಪಿಂಗ್ ವರ್ಕ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಕೆಲಸ ಮಾಡೋದು ಅಂತ ಹೇಳ್ತೀನಿ. ಅದನ್ನ ಕಲಿತಾದ ನಂತರ ಫ್ರೆಂಡ್ಸ್, ನೀವು ಕೂಡ ಇಲ್ಲಿ ಫೈವರ್ ಅಲ್ಲಿ ಬಂದು ನಿಮ್ಮ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಫೈವರ್ ಬಗ್ಗೆ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತುಂಬಾ ವಿಡಿಯೋಸ್ ಗಳನ್ನ ಮಾಡಿದೀನಿ. ಅಲ್ಲಿಂದ ನೀವು ವಿಡಿಯೋಸ್ಗಳನ್ನ ನೋಡಿ ನೀವು ಗಿಗ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಆ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಬಹುದು. ಇಲ್ಲಿ ಇಷ್ಟೇ ಅಲ್ಲ ಫ್ರೆಂಡ್ಸ್, ನೀವು ಫೈವರ್ ಅಲ್ಲಿ ಅಷ್ಟೇ ಅಲ್ಲ, ಪೀಪಲ್ ಪರ್ ಆಗಿರ್ಬೋದು, ಫೈವರ್ ಇದೆ, ಮತ್ತೆ ಇದೇ ರೀತಿ ಬೇರೆ ಕೆಲವೊಂದಿಷ್ಟು ವೆಬ್ಸೈಟ್ ಇದೆ, ಫ್ರೀಲೆನ್ಸಿಂಗ್ ವೆಬ್ಸೈಟ್ ಇದೆ. ನೀವು ಸರ್ಚ್ ಮಾಡಿದ್ರೆ ನಮಗೆ ಸಿಗುತ್ತೆ. ನೀವು ಅಲ್ಲಿ ಕೂಡ ಈ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡಬಹುದು. ಓಕೆ, ಸೊ ಇವಾಗ ನಾನು ನಿಮ್ಗೆ ಹೇಳ್ತಿದ್ದೀನಿ ಡೇಟಾ ಸ್ಕ್ರ್ಯಾಪಿಂಗ್. ಇದು ಡೇಟಾ ಎಂಟ್ರಿ ಜಾಬ್ ಅಲ್ಲೇ ಬರುತ್ತೆ. ಸೊ ಡೇಟಾ ಸ್ಕ್ರ್ಯಾಪಿಂಗ್ ಯಾವ ರೀತಿ ಮಾಡೋದು ಅಂತ, ಇದಕ್ಕೆ ಡೇಟಾ ಸ್ಕ್ರ್ಯಾಪಿಂಗ್ ಅಂತಾರೆ. ಅದ್ರ ಜೊತೆಲಿ ಫ್ರೆಂಡ್ಸ್, ಇದಕ್ಕೆ ವೆಬ್ ಸ್ಕ್ರ್ಯಾಪಿಂಗ್ ಕೂಡ ಹೇಳ್ತಾರೆ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಇಲ್ಲಿ ವೆಬ್ ಸ್ಕ್ರ್ಯಾಪಿಂಗ್ ಅಂತ ಬರೆದಿದ್ದಾರೆ. ಸೊ ಎರಡು ಸೇಮ್ ಇದೆ ಫ್ರೆಂಡ್ಸ್. ಓಕೆ, ಡೇಟಾ ಸ್ಕ್ರ್ಯಾಪಿಂಗ್, ವೆಬ್ ಸ್ಕ್ರ್ಯಾಪಿಂಗ್, ಇದೆಲ್ಲ ಡೇಟಾ ಎಂಟ್ರಿಯಲ್ಲಿ ಬರುತ್ತೆ. ಸೊ ನೋಡೋಣ ಇವಾಗ ಯಾವ ರೀತಿಯಾಗಿ ನೀವು ಡೇಟಾ ಸ್ಕ್ರ್ಯಾಪಿಂಗ್ ಅಥವಾ ವೆಬ್ ಸ್ಕ್ರ್ಯಾಪಿಂಗ್ ವರ್ಕ್ ಅನ್ನ ಮಾಡೋದು ಅಂತ. ಮತ್ತು ಫ್ರೆಂಡ್ಸ್, ಸಪೋಸ್ ನಿಮಗೆ ಗೊತ್ತಾಗಿಲ್ಲ ಅಂತ ಅನ್ಕೊಳ್ಳಿ, ಯಾವ ರೀತಿ ಗಿಗ್ ಅನ್ನ ಬರೀತಾರೆ, ಯಾವ ರೀತಿ ಟೈಟಲ್ ಅನ್ನ ಬರೆಯುವಂತ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ, ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಬಂದು ಫ್ರೆಂಡ್ಸ್, ನೀವು ಇಲ್ಲಿ ಅವ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾನು ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಅವ್ರದ್ದು ಪ್ರೊಫೈಲ್ ಓಪನ್ ಆಗಿದೆ. ಇದಕ್ಕೆ ಫ್ರೆಂಡ್ಸ್ ಇಲ್ಲಿ ಫೈವರ್ ಅಲ್ಲಿ ಇದಕ್ಕೆ ಗಿಗ್ ಅಂತ ಕರೀತಾರೆ. ನೀವು ಇಲ್ಲಿ ಸರ್ವಿಸ್ ಬಗ್ಗೆ ಹೇಳ್ತಿದ್ದೀರ, ಏನ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಿದ್ದೀರಾ, ನೀವು ಏನ್ ಕೆಲಸ ಮಾಡ್ತೀರಾ ಅಂತ ಇಲ್ಲಿ ಹೇಳೋದಕ್ಕೆ ಇಲ್ಲಿ ಫೈವರ್ ಅಲ್ಲಿ ಇದಕ್ಕೆ ಗಿಗ್ ಅಂತ ಕರೆಯೋದು. ಓಕೆ, ಇಲ್ಲಿ ನೋಡ್ತಾರ ಫ್ರೆಂಡ್ಸ್, ಇವರು ಟೈಟಲ್ ಅನ್ನ ಕೊಟ್ಟಿದ್ದಾರೆ, ಐ ವಿಲ್ ಡೂ ಡೇಟಾ ಮೈನಿಂಗ್, ವೆಬ್ ಸ್ಕ್ರ್ಯಾಪಿಂಗ್, ಡೇಟಾ ಎಕ್ಸ್ಟ್ರಾಕ್ಷನ್, ವೆಬ್ ಕ್ರೈವ್ಲಿಂಗ್, ಇದೆಲ್ಲ ಫ್ರೆಂಡ್ಸ್ ಎಲ್ಲ ಡೇಟಾ ಎಂಟ್ರಿಲಿ ಬರುತ್ತೆ. ಇದೆಲ್ಲ ನಿಮ್ಗೆ ಮುಂದೆ ಹೇಳ್ತಿದ್ದೀನಿ. ಓಕೆ, ಇದೆಲ್ಲ ಸೇಮ್ ಮೀನಿಂಗ್ ಇದೆ. ಓಕೆ, ಸೊ ಇದು ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಮುಂದೆ ಹೇಳ್ತಿದ್ದೀನಿ, ಡೋಂಟ್ ವರಿ. ಬಟ್ ಇಲ್ಲಿ ಬಂದು ನೀವು ನಿಮ್ಗೆ ಆಕ್ಚುಲಿ ಗೊತ್ತಾಗಿಲ್ಲ ಯಾವ ರೀತಿ ಗಿಗ್ಗನ್ನ ಕ್ರಿಯೇಟ್ ಮಾಡೋದು, ಯಾವ ರೀತಿ ಟೈಟಲ್ ಅನ್ನ ಬರೆಯೋದು ಗೊತ್ತಿರಲಿಲ್ಲ ಅಂದ್ರೆ, ಈ ರೀತಿ ಬನ್ನಿ ಫ್ರೆಂಡ್ಸ್. ತುಂಬಾ ಜನ ಇದಾರೆ ಫೈವರ್ ಅದು ಪ್ರೊಫೈಲ್ ಅನ್ನು ಓಪನ್ ಮಾಡಿ, ಓಪನ್ ಮಾಡಿ ನೋಡಿ ಅವ್ರು ಯಾವ ರೀತಿ ಬರ್ದಿದ್ದಾರೆ ಅಂತ. ಬಟ್ ಸೇಮ್ ಮೆಸೇಜಸ್ ಕಾಪಿ ಮಾಡ್ಕೊಬಿಡಿ, ಇಲ್ಲಿಂದ ನಿಮಗೆ ಕೆಲವೊಂದಿಷ್ಟು ಐಡಿಯಾನ ಸಿಗುತ್ತೆ. ನೆಕ್ಸ್ಟ್ ನೋಡ್ತಾ ಇಲ್ಲ, ಇದೇನಿದೆಲ್ಲ ಫ್ರೆಂಡ್ಸ್, ಇದು ಪ್ಯಾಕೇಜಸ್ ಇದೆ. ಇಲ್ಲಿ ಬೇಸಿಕ್ ಪ್ಯಾಕೇಜ್ ಇದೆ, ಬೇಸಿಕ್ ಪ್ಯಾಕೇಜ್ ಗೆ ಫ್ರೆಂಡ್ಸ್ ಇವರು $10 ತಗೋತಿದ್ದಾರೆ. ಓಕೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಅವ್ರು ಏನ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಿದ್ದಾರೆ, ಕಲೆಕ್ಟ್ ಅಪ್ ಟು 240 ರೋಸ್ ಅಂಡ್ ಡೇಟಾ ಫ್ರಮ್ ಎನಿ ಗಿವನ್ ಯು ಆರ್ ಎಲ್ ಅಂತ ಇದೆ. ಓಕೆ, ವೆಬ್ಸೈಟ್ ಇಂದ 240 ರೋಸ್ ಅನ್ನ ಅವರು ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಓಕೆ, ಇದು ಮುಂದೆ ಕಂಪ್ಲೀಟ್ ಆಗಿ ಹೇಳ್ತಿದ್ದೀನಿ, ಡೋಂಟ್ ವರಿ ಫ್ರೆಂಡ್ಸ್. ಓಕೆ, ಅದೇ ರೀತಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಒಂದು ಪ್ಯಾಕೇಜ್ ಇದೆ, ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಅಂತ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನೋಡ್ತಾರ ಫ್ರೆಂಡ್ಸ್, ಇವಾಗ ಸ್ಟ್ಯಾಂಡರ್ಡ್
ಓಕೆ. ಸೊ ಇವಾಗ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತಿದ್ವಿ. ಇವಾಗ ನೋಡೋಣ ಫ್ರೆಂಡ್ಸ್, ಯಾವ ರೀತಿಯಾಗಿ ಡೇಟಾ ಸ್ಕ್ರ್ಯಾಪಿಂಗ್ ಅಥವಾ ವೆಬ್ ಸ್ಕ್ರ್ಯಾಪಿಂಗ್ ಡೇಟಾ ಎಂಟ್ರಿ ಜಾಬ್ ಅನ್ನ ಮಾಡೋದಂತ. ಓಕೆ, ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಇದೀನಿ. ತುಂಬಾ ಸಿಂಪಲ್ ಆಗಿದೆ ಫ್ರೆಂಡ್ಸ್, ತುಂಬಾ ಈಸಿ ಆಗಿದೆ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳ್ತಿದ್ದೀನಿ ಯಾವ ರೀತಿಗೆ ಡೇಟಾ ಸ್ಕ್ರ್ಯಾಪಿಂಗ್ ಅಥವಾ ವೆಬ್ ಸ್ಕ್ರ್ಯಾಪಿಂಗ್ ಡೇಟಾ ಎಂಟ್ರಿ ಕೆಲಸ ಮಾಡೋದಂತ. ಇಲ್ಲಿ ನಿಮ್ಗೆ ನಾನು ಒಂದು ಎಕ್ಸಾಂಪಲ್ ಮುಖಾಂತರ ಇದನ್ನ ತಿಳಿಸ್ತಾ ಇದೀನಿ. ಇವಾಗ ಫ್ರೆಂಡ್ಸ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ವೆಬ್ಸೈಟ್ ಬಗ್ಗೆ ಹೇಳಿದೆ, ಫೈವರ್ ಅಂತ. ಅಲ್ಲಿ ಸಪೋಸ್ ನೀವು ಏನಾದರೂ ಈ ಸರ್ವಿಸ್ ಅನ್ನ ಕೊಡ್ತಾ ಇದ್ರೆ, ಅವಲ್ಲಿ ಏನಾಗುತ್ತೆ ನಿಮ್ಗೆ ಕ್ಲೈಂಟ್ ಇದಾರೆ ಅಂತ ಅನ್ಕೊಳ್ಳಿ. ಅವ್ರು ಏನು ಹೇಳ್ತಾರೆ, ನನಗೆ US ಅಲ್ಲಿ ಎಷ್ಟು ಜಿಮ್ಸ್ ಇದೆಯಲ್ಲ ಅದ್ರ ಲಿಸ್ಟ್ ಬೇಕು ಅಂತ ಹೇಳ್ತಾರೆ. ಓಕೆ, ಸೊ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಸಿಂಪ್ಲಿ ಗೂಗಲ್ ಅಲ್ಲಿ ಬಂದು ಜಿಮ್ ಇನ್ US ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಲಿಸ್ಟ್ ಬರುತ್ತೆ. ಓಕೆ, ನಿಮ್ ಕ್ಲೈಂಟ್ ಏನು ಹೇಳ್ತಾರೆ, ನನಗೆ ಆ ಜಿಮ್ ಹೆಸರು ಬೇಕಾಗುತ್ತೆ, ನೆಕ್ಸ್ಟ್ ವೆಬ್ಸೈಟ್ ಲಿಂಕ್ ಅನ್ನ ಕೊಡಿ, ನೆಕ್ಸ್ಟ್ ಅದ್ರದ್ದು ಫೋನ್ ನಂಬರು ಮತ್ತೆ ಅಡ್ರೆಸ್ ಅನ್ನ ಕೊಡಿ ಅಂತ ಹೇಳ್ತಾರೆ. ಸೊ ನೀವು ಇದೆಲ್ಲ ಕಾಪಿ ಮಾಡಿ ಅವರಿಗೆ ಕಳಿಸಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಡೇಟಾ ಸ್ಕ್ರ್ಯಾಪಿಂಗ್ ಅಂದ್ರೆ ಇದೇ ಕೆಲಸಕ್ಕೆ ಡೇಟಾ ಸ್ಕ್ರ್ಯಾಪಿಂಗ್ ಅಥವಾ ವೆಬ್ ಸ್ಕ್ರ್ಯಾಪಿಂಗ್ ಅಂತ ಹೇಳೋದು. ಓಕೆ, ಇಲ್ಲಿ ನಾ ಎಕ್ಸಾಂಪಲ್ಗೋಸ್ಕರ ಜಿಮ್ ಅಂತ ತಗೊಂಡಿದ್ದೀನಿ. ನಿಮ್ ಕ್ಲೈಂಟ್ ಬೇರೆ ಸಲೂನ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಏನೋ ಒಂದು ಹೇಳ್ಬೋದು, ಗ್ಯಾರೇಜ್ ಆಗಿರ್ಬೋದು. ಓಕೆ, ಸೊ ಇದು ಡಿಪೆಂಡ್ ಆಗುತ್ತೆ ನಿಮ್ ಕ್ಲೈಂಟ್ಸ್ ಯಾವ ರೀತಿ ಡೇಟಾನ ಬೇಕಾಗಿರುತ್ತಲ್ಲ ಅವರಿಗೆ, ಅವರು ಅದನ್ನ ನಿಮ್ಗೆ ಹೇಳಿರ್ತಾರೆ. ಓಕೆ, ಇವಾಗ ಫ್ರೆಂಡ್ಸ್ ಸಪೋಸ್ ಅನ್ಕೊಳ್ಳಿ, ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನೀವು ಇವಾಗ ಇದನ್ನೆಲ್ಲ ಡೇಟಾನ ನೀವು ಕಲೆಕ್ಟ್ ಮಾಡ್ಬೇಕಂದ್ರೆ ತುಂಬಾ ಟೈಮ್ ತಗೊಳ್ತೀವಿ. ಓಕೆ, ಒಂದೇನಿಲ್ಲ ಅಂದ್ರೆ 10-20 ಡೇಟಾಸ್ ಇದ್ರೆ ನೀವು ಈಸಿಯಾಗಿ ಕೆಲಸ ಮಾಡಬಹುದು. ಸಪೋಸ್ ಅನ್ಕೊಳ್ಳಿ ನೀವು ಅದೇ ಇಲ್ಲಿ ಒಂದು 200-300 ಜಿಮ್ಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, 200-300 ಡೇಟಾಸ್ ನ ನೀವು ಕಲೆಕ್ಟ್ ಮಾಡಬೇಕು ಅಂತಂದ್ರೆ ಇದನ್ನ ನೀವು ಮ್ಯಾನ್ಯಲಿ ಮಾಡ್ತಾ ತುಂಬಾ ಟೈಮ್ ತಗೊಳುತ್ತೆ. ಓಕೆ, ನೀವೇನ್ ಮಾಡಬೇಕಾಗುತ್ತೆ, ಇಲ್ಲಿಂದ ಹೆಸರನ್ನ ತಗೋಬೇಕಾಗುತ್ತೆ, ಇದನ್ನ ಕಾಪಿ ಮಾಡಬೇಕಾಗುತ್ತೆ, ಎಕ್ಸೆಲ್ ಅಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕಾಗುತ್ತೆ, ವೆಬ್ಸೈಟ್ಗೆ ವಿಸಿಟ್ ಆಗಬೇಕಾಗುತ್ತೆ, ವೆಬ್ಸೈಟ್ URL ಅನ್ನು ನೀವು ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಫೋನ್ ನಂಬರ್ ಇದೆ ನೋಡಿ, ಈ ಫೋನ್ ನಂಬರ್ ಅನ್ನು ಇಲ್ಲಿಂದ ಕಾಪಿ ಮಾಡಬೇಕಾಗುತ್ತೆ ಮತ್ತೆ ಅದನ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನೀವು ಮಾಡ್ತಾ ಹೋದ್ರೆ ಏನಿಲ್ಲ ಅಂತಂದ್ರೆ ಫ್ರೆಂಡ್ಸ್, ನಿಮಗೆ ಮಿನಿಮಮ್ ಆಗಿ 2-3 ಅವರ್ ಬೇಕಾಗುತ್ತೆ. 2-3 ಅವರ್ ನೀವು ಕೆಲಸ ಮಾಡೋಕೆ ನಿಮಗೆ ಜಸ್ಟ್ $5 ಸಿಕ್ಕರೆ ತುಂಬಾನೇ ಕಡಿಮೆ ಆಯಿತು ಫ್ರೆಂಡ್ಸ್. ಓಕೆ, ಹಾಗಾಗಿ ಇಲ್ಲಿ ನಾನು ನಿಮಗೆ ಜಸ್ಟ್ 3 ಕ್ಲಿಕ್ ಅಲ್ಲಿ ಯಾವ ರೀತಿಯಾಗಿ ಕೆಲಸ ಜಸ್ಟ್ ವಿದಿನ್ 5 ಮಿನಿಟ್ಸ್ ಅಲ್ಲಿ ಮಾಡೋದು ಅಂತ ಹೇಳ್ತಾ ಇದೀನಿ. ಓಕೆ, ಇಲ್ಲೊಂದು ಫ್ರೀಯಲ್ಲಿ ನಿಮಗೊಂದು ಟೂಲ್ ಅನ್ನ ಹೇಳ್ತಾ ಇದೀನಿ. ಸೊ ತುಂಬಾ ಸಿಂಪಲ್ ಆಗಿದೆ, ತುಂಬಾ ಜನ ಆಲ್ಮೋಸ್ಟ್ ಎಲ್ಲ ಜನ ಇದೇ ರೀತಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ನೋಡಿ ಫ್ರೆಂಡ್ಸ್, ಟೈಮ್ ಸೇವಿಂಗ್ ಇದೆ. ಓಕೆ, ನಿಮ್ಗೆ ಜಸ್ಟ್ ಇಲ್ಲಿ $5 $5 ಸಿಗ್ತದೆ ಅಂತ ಯೋಚನೆ ಮಾಡಿ. ಸೊ ತುಂಬಾ ಒಳ್ಳೇದಿದೆ, ಈಸಿ ಇರುವಂತ ಕೆಲಸ ಇದೆ. ಇಲ್ಲಿ ಟೂಲ್ ಬಗ್ಗೆ ನಿಮ್ಗೆ ಹೇಳ್ತಾ ಇದೀನಿ, ಫ್ರೀ ಟೂಲ್ ಇದೆ. ಅದ್ಯಾವುದು ಅಂತಂದ್ರೆ ಇನ್ಸ್ಟೆಂಟ್ ಡೇಟಾ ಸ್ಕ್ರ್ಯಾಪರ್ ಅಂತ. ಇದೇನಾಗಿದೆ ಫ್ರೆಂಡ್ಸ್, ಇದು ನಿಮ್ ಕ್ರೋಮ್ ಬ್ರೌಸರ್ ಅಲ್ಲಿ ಇದೊಂದು ಎಕ್ಸ್ಟೆನ್ಷನ್ ಇದೆ. ಓಕೆ, ನೀವು ಇದನ್ನ ಸಿಂಪ್ಲಿ ಒಂದು ಇಲ್ಲಿ ನೋಡ್ತಾರ, ನಿಮ್ಗೆ ಇಲ್ಲಿ ರಿಮೂವ್ ಫ್ರಮ್ ಕ್ರೋಮ್ ಅಂತ ಹೇಳ್ತಿದೆ. ಯಾಕಂದ್ರೆ ಆಲ್ರೆಡಿ ಇಲ್ಲಿ ನೋಡ್ತಾರ ಮೇಲ್ಗಡೆ ಇದು ಆ್ಯಡ್ ಆಗಿದೆ. ಓಕೆ, ಸೊ ಇವಾಗ ಸಪೋಸ್ ನೀವು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಹತ್ರ ಇದು ಇರಲಿಲ್ಲ ಅಂದ್ರೆ ಇಲ್ಲಿ ನಿಮ್ಗೆ ಆಪ್ಷನ್ ಬರುತ್ತೆ ಆ್ಯಡ್ ಟು ಕ್ರೋಮ್ ಅಂತ ಬರುತ್ತೆ. ನೀವು ಸಿಂಪ್ಲಿ ಬಂದು ಇಲ್ಲಿ ಆ್ಯಡ್ ಟು ಕ್ರೋಮ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಈ ರೀತಿ ಇಲ್ಲಿ ಬಂದು ಆ್ಯಡ್ ಆಗುತ್ತೆ, ನಿಮ್ ಕ್ರೋಮ್ ಎಕ್ಸ್ಟೆನ್ಷನ್ ಅಲ್ಲಿ ಇದು ಆ್ಯಡ್ ಆಗುತ್ತೆ. ಓಕೆ, ಸೊ ಇವಾಗ ಇದು ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮಗೆ ಹೇಳ್ತದೆ. ನಾನು ಇಲ್ಲಿಂದ ಇದನ್ನ ಕ್ಲೋಸ್ ಮಾಡ್ತಿದ್ದೀನಿ ಇವಾಗ. ಓಕೆ, ಸೊ ಇವಾಗ ನೋಡೋಣ ಫ್ರೆಂಡ್ಸ್, ನೀವು ವೆಬ್ ಸ್ಕ್ರ್ಯಾಪಿಂಗ್ ಅಥವಾ ಡೇಟಾ ಸ್ಕ್ರ್ಯಾಪಿಂಗ್ ಕೆಲಸ ಯಾವ್ದು ಮಾಡೋದು ಅಂತ. ತುಂಬಾ ಸಿಂಪಲ್ ಆಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ಫಸ್ಟ್ ಕ್ಲಿಕ್ ನೋಡಿ, ನಿಮ್ಗೆ ನಾವಾಗಲೇ ಎಕ್ಸ್ಟೆನ್ಷನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತಿಲ್ಲ, ಎಕ್ಸ್ಟೆನ್ಷನ್ ಮೇಲೆ ಸಿಂಪ್ಲಿ ಬಂದು ಇದರ ಮೇಲೆ ಕ್ಲಿಕ್ ಮಾಡಿ. ಇದು ಫಸ್ಟ್ ಕ್ಲಿಕ್ ಆಯಿತು, ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇದು ಇವಾಗ ಲೋಡ್ ಆಗ್ತದೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಇವಾಗ ಇದು ಲೋಡ್ ಆಗಿದೆ. ಲೋಡ್ ಆದ ತಕ್ಷಣ ನೋಡ್ತಾರ ಇದು ಕಲರ್ ಇದೆಲ್ಲ ಫ್ರೆಂಡ್ಸ್ ಚೇಂಜ್ ಆಗಿದೆ, ಇದೆಲ್ಲ ಸೆಲೆಕ್ಟ್ ಆಗಿದೆ ನೋಡಿ ಇಲ್ಲಿಂದ. ಓಕೆ, ನೋಡ್ತಾರ ನೀವು ಎಲ್ಲೋ ಕಲರ್ ಅಲ್ಲಿ ಬರ್ತಾ ಇದೆ. ಸೊ ಇದರರ್ಥ ಫ್ರೆಂಡ್ಸ್ ಇದೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೇಲ್ಗಡೆ ನೋಡ್ತಾರ ಟ್ರೈ ಅನದರ್ ಟೇಬಲ್ ಅಂತ ಇದೆಲ್ಲ. ಇಲ್ಲಿ ನಿಮ್ಗೆ ನೆಕ್ಸ್ಟ್ ಬಟನ್ ಅಂತ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ ನಾನು ಕೆಳಗಡೆ ಬರ್ತಾ ಇದೀನಿ. ಇಲ್ಲಿ ನೋಡ್ತಾರ ಕೆಳಗಡೆ ಬಂದ ನಂತರ ಇಲ್ಲಿ ನಿಮಗೆ ನೆಕ್ಸ್ಟ್ ಅಲ್ಲಿ ಹೈಲೈಟ್ ಆಗಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಗ್ರೀನ್ ಕಲರ್ ಬಂದಿದೆ. ಅಲ್ಲಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಇದೇನಾಗುತ್ತೆ, ನೆಕ್ಸ್ಟ್ ಪೇಜ್ ಎಲ್ಲ ತಗೋತಾ ಹೋಗುತ್ತೆ. ಓಕೆ, ಇದು ನೆಕ್ಸ್ಟ್ ಪೇಜ್ ಕೂಡ ಸ್ಕ್ರ್ಯಾಪ್ ಮಾಡ್ತಾ ಹೋಗುತ್ತೆ. ಓಕೆ, ನಾನು ಆಲ್ರೆಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ ಅಂತ, ಇಲ್ಲಿ ನನಗೆ ಅದು ಬರ್ತಾ ಇಲ್ಲ ಆಪ್ಷನ್. ಓಕೆ, ಸೊ ಇಲ್ಲಿ ನಾವು ಮತ್ತೆ ಓಪನ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ತಾರ ಟ್ರೈ ಅನದರ್ ಟೇಬಲ್ ಅಂತ ಇದೆಲ್ಲ, ಇದ್ರ ಬದಲು ನೆಕ್ಸ್ಟ್ ಅಂತ ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ನೀವು ಸಿಂಪ್ಲಿ ಇಲ್ಲಿ ಕೆಳಗಡೆ ಬನ್ನಿ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಬಂದು ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಷ್ಟಾದ ನಂತರ ಏನಾಗುತ್ತೆ, ಇದು ಪ್ರತಿಯೊಂದು ಪೇಜು ಸ್ಕ್ರ್ಯಾಪ್ ಮಾಡ್ತಾ ಹೋಗುತ್ತೆ. ನಾನು ಆಲ್ರೆಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದೀನಿ, ಹಾಗಾಗಿ ಅಲ್ಲಿ ಮೇಲೆ ನನಗೆ ಆಪ್ಷನ್ ತೋರಿಸ್ತಾ ಇಲ್ಲ. ಓಕೆ, ಸೊ ಇವಾಗ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಇದು ಸೆಕೆಂಡ್ ಕ್ಲಿಕ್ ಆಯಿತು ಫ್ರೆಂಡ್ಸ್. ಇವಾಗ ಏನು ಮಾಡೋಣ, ಸಿಂಪ್ಲಿ ಇಲ್ಲಿ ಬಂದು ಸ್ಟಾರ್ಟ್ ಟ್ರಾವೆಲಿಂಗ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇವಾಗ ನಾನು ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ತಾ ಇದೀನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಪ್ರತಿಯೊಂದು ಡೇಟಾ ಏನಿದೆಲ್ಲ ಅದನ್ನ ಕಾಪಿ ಮಾಡ್ತಾ ಇದೆ, ಅಂದ್ರೆ ಸ್ಕ್ರ್ಯಾಪ್ ಮಾಡ್ತಾ ಇದೆ. ಓಕೆ, ಅದೆಲ್ಲ ಇಲ್ಲಿ ಮೆನ್ಷನ್ ಆಗುತ್ತೆ ನೋಡಿ. ಇಲ್ಲಿ ನೋಡ್ತಾರ ನೀವು ಪೇಜಸ್ ನೋಡಿ ಫ್ರೆಂಡ್ಸ್. ಇಲ್ಲಿ ಜಸ್ಟ್ ನೀವು ಪೇಜ್ ನೋಡ್ತಾ ಹೋಗಿ, ಇವಾಗ 22 ಇತ್ತು, ಇವಾಗ 42 ಆಗಿದೆ. ಓಕೆ, ಸೊ ನೀವು ರೋಸ್ ನೋಡಿ ಫ್ರೆಂಡ್ಸ್, ಎಷ್ಟು ಡೇಟಾ ಕಲೆಕ್ಟ್ ಆಗ್ತದೆ ಅಂತ. ಓಕೆ, ಸೊ ನಿಮ್ಗೆ ಎಲ್ಲಿವರೆಗೂ ಬೇಕು, ನೀವು ಎಲ್ಲಿವರೆಗೂ
ಸೊ ನೋಡಿದ್ಲ ಫ್ರೆಂಡ್ಸ್, ವಿದಿನ್ ಫೈವ್ ಮಿನಿಟ್ಸ್ ಇಲ್ಲ ಫ್ರೆಂಡ್ಸ್, ವಿದಿನ್ ಟೂ ಮಿನಿಟ್ಸ್ ಅಲ್ಲಿ ನಿಮ್ ಕೆಲಸ ಆಯಿತು. ಓಕೆ, ಸೊ ಇಲ್ಲಿ ನೋಡ್ತಾ ಇದಾರ ಇಷ್ಟು ಎಷ್ಟು ನಮಗೆ ರಿಸಲ್ಟ್ ಸಿಕ್ಕಿದೆ ನೋಡಿ, 102 ರಿಸಲ್ಟ್ ಸಿಕ್ಕಿದೆ. ಓಕೆ, ವಿದಿನ್ ಟೂ ಮಿನಿಟ್ಸ್ ಅಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್ ಇದು ಇವಾಗಲಿ ಡೌನ್ಲೋಡ್ ಆಗಿದೆ, ನಾನು ನಿಮಗೆ ಓಪನ್ ಮಾಡ್ತಾ ಇದ್ದೀನಿ ನೋಡಿದ್ದೆ, ಓಪನ್ ಆಗಿದೆ. ಇಲ್ಲಿಂದ ಇನ್ನು ಮುಂದೆ ಎಸ್ ಅಂತ ಹೇಳಿ ಓಕೆ, ನೆಕ್ಸ್ಟ್ ಇದರಿಂದ ಕ್ಲೋಸ್ ಮಾಡೋಣ ಇದು. ಓಕೆ, ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ಪ್ರತಿಯೊಂದು ಡೀಟೇಲ್ ಬಂದಿದೆ. ಓಕೆ, ನಾ ಇದನ್ನು ಇವಾಗ ಸ್ವಲ್ಪ ಜೂಮ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿಂದ ಇವಾಗ ನಿಮ್ಗೆ ಯಾವ ಇನ್ಫಾರ್ಮೇಷನ್ ಬೇಕು ಅದನ್ನ ಮಾತ್ರ ಇಟ್ಕೊಳ್ಳಿ, ನಿಮ್ಗೆ ಬೇಡಾಗಿದ್ದ ಇನ್ಫಾರ್ಮೇಷನ್ ಡಿಲೀಟ್ ಮಾಡ್ಬೋದು. ಸಿಂಪ್ಲಿ ಫ್ರೆಂಡ್ಸ್ ಇರುವಲ್ಲಿ ಬಂದು ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೋಡ್ತಾರೆ, ಇಲ್ಲಿಂದ ನೀವು ಸಿಂಪ್ಲಿ ಇದನ್ನು ಬಂದು ಇಲ್ಲಿಂದ ಡಿಲೀಟ್ ಮಾಡಿದ್ರೆ ಸಾಕು, ಅದ್ರಲ್ಲಿ ಹೋಗ್ಬಿಡುತ್ತೆ. ಓಕೆ, ಇಲ್ಲಿಂದ ನೋಡ್ತಾ ಇದ್ದಾರೆ ಡಿಲೀಟ್ ಅಂತ ಹೇಳಿದ್ರೆ ಅವರೆಲ್ಲ ಹೋಗ್ಬಿಡುತ್ತೆ. ಓಕೆ, ನಿಮ್ಗೆ ಯಾವ ಇನ್ಫಾರ್ಮೇಷನ್ ಬೇಕು ಅದನ್ನ ಇಟ್ಕೊಳ್ಳಿ, ನಿಮ್ಮ ಕ್ಲೈಂಟ್ಸ್ ಇನ್ಫಾರ್ಮೇಷನ್ ಇರ್ತಾರಲ್ಲ ಅದನ್ನ ಇಟ್ಕೊಂಡು ಮಿಕ್ಕಿಂದ ನಿಮಗೆ ಬೇಡಾಗಿರೋ ಇನ್ಫಾರ್ಮೇಷನ್ ಇಲ್ಲಿಂದ ಸಿಂಪ್ಲಿ ಬಂದು ಇರ್ತಿ ಡಿಲೀಟ್ ಮಾಡಿದ್ರೆ ಸಾಕು, ಆ ಕಂಪ್ಯೂಟರ್ ಹೋಗುತ್ತೆ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿರೋಂಥ ವರ್ಕ್ ಇದೆ. ಇಲ್ಲಿ ಫ್ರೆಂಡ್ಸ್ ಇದ್ರ ಜೊತೆಯಲ್ಲಿ ನಾ ಇವಾಗ ಇದನ್ನು ಮಿನಿಮೈಸ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಇನ್ನೊಂದು ಮಾತು ಫ್ರೆಂಡ್ಸ್, ನಾನು ಆಲ್ರೆಡಿ ಇದ್ರ ಮೇಲೆ ಒಂದು ವೀಡಿಯೋ ಮಾಡಿದ್ದೆ, ಅದರಲ್ಲಿ ನಾನು ಹೇಳಿದ್ದೆ ಎಲ್ಲೋ ಪೇಜಸ್ಸನ್ನ ಯೂಸ್ ಮಾಡಿ ನೀವು ಯಾವ ರೀತಿ ಡೇಟಾ ಸ್ಕ್ರ್ಯಾಪಿಂಗ್ ಅಥವಾ ವೆಬ್ ಸ್ಕ್ರ್ಯಾಪಿಂಗ್ ಕೆಲಸ ಮಾಡೋದು ಅಂತ. ಸೊ ಡಿಸ್ಕ್ರಿಪ್ಷನ್ ಇದ್ರ ಲಿಂಕ್ ಇರುತ್ತೆ, ನೀವು ಅದನ್ನು ಕೂಡ ಹೋಗಿ ನೋಡಿ ಎಲ್ಲೋ ಪೇಜಸ್ಸನ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಯಾವ ರೀತಿ ಕೆಲಸ ಮಾಡ್ತೀರಿ ಅಂತ ಹೇಳ್ತೀನಿ. ಅದು ಕೂಡ ಯೂಸ್ಫುಲ್ ಇರೋಂಥ ವೀಡಿಯೋ ಇದೆ. ಓಕೆ, ಅದು ಇಲ್ಲಿ ಸೈಡಲ್ಲಿ ನೋಡ್ತಾ ಇದ್ದಾರೆ, ಮೇ ಬಿ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಈ ರೀತಿ ವೀಡಿಯೋ ಇದೆ, ನೀವು ಅದನ್ನು ಹೋಗಿ ನೋಡ್ಬೋದು. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್, ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಇದೇ ರೀತಿ ನಾನು ನಿಮಗೆ ಮತ್ತೆ ಕೆಲವೊಂದಿಷ್ಟು ವೀಡಿಯೋಸನ್ನು ತೊಗೊಂಡು ಬರ್ತಾ ಇರ್ತೀನಿ, ಬೇರೆ ಬೇರೆ ಮೆಥಡ್ಸ್ನ ಹೇಳ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದು ಮರೆಯಕ್ಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಇದೇ ರೀತಿ ನೆಕ್ಸ್ಟ್ ಒಂದು ವೀಡಿಯೋಲಿ. ಥ್ಯಾಂಕ್ ಯು.